ಸದಲ್ಗ ಪಟ್ಟಣದ ನೆರೆ ಸಂತ್ರಸ್ತರ ಅನುಕೂಲಕ್ಕಾಗಿ ಬಟ್ಟೆ ಮತ್ತು ಧಾನ್ಯಗಳ ಕಿಟ್ ವಿತರಿಸಿ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಮತ್ತೆ ಪ್ರವಾಹ ಬಂದರೆ ಜನರ ಸಹಾಯಕ್ಕಾಗಿ ಬೋಟ್ಗಳನ್ನು ಸಹ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ನೀಡಿದ್ದಾರೆ. ಕೃಷ್ಣಾ ನದಿ ಪ್ರವಾಹದಿಂದಾಗಿ ಸದಲ್ಗ ಪಟ್ಟಣದಲ್ಲಿ ಸಾಕಷ್ಟು ಕುಟುಂಬಗಳು ನಿರಾಶ್ರಿತಗೊಂಡಿವೆ. ಅಂತಹ ಜನರ ಸಹಾಯಕ್ಕಾಗಿ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿಯವರು ಸುಮಾರು 800 ಕುಟುಂಬಗಳ ಸಹಾಯಕ್ಕಾಗಿ ಧಾನ್ಯ ಮತ್ತು ಬಟ್ಟೆಗಳ ಕಿಟ್ ವಿತರಿಸಿದರು. ಈ ಕಾರ್ಯಕ್ರಮವನ್ನು ಸದಲ್ಗ ಪಟ್ಟಣದ ಕುಂದಕುಂದ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿಯವರು, ಇಂಗಳಿ, ಶೆಮ್ನೇವಾಡಿ ಗ್ರಾಮಗಳು ಸೇರಿದಂತೆ ಸುಮಾರು 16,000 ಕುಟುಂಬಗಳಿಗೆ ಸಹಾಯ ಹಸ್ತ ಕಿಟ್ ನೀಡಿದ್ದೇವೆ ಹಾಗೂ ಪ್ರವಾಹ ಬಂದಾಗ ಜನರ ಸಹಾಯಕ್ಕಾಗಿ NDRF ತಂಡದ ಜೊತೆಗೂಡಿ ಪ್ರವಾಹದಲ್ಲಿ ಸಿಲುಕಿದ 8 ಜನರಿಗೆ ಯಾವುದೇ ಪ್ರಾಣಾಪಾಯವಾಗದಂತೆ ರಕ್ಷಿಸಲಾಯಿತು. ಆದರೆ ಇನ್ನು ಮುಂದೆ ಪ್ರವಾಹದ ಪರಿಸ್ಥಿತಿ ಉಂಟಾದಾಗ ನಮ್ಮ ಗ್ರಾಮಗಳ ಹಾಗೂ ಜನರ ಸಹಾಯಕ್ಕಾಗಿ ನಾವು ಸಜ್ಜಾಗುವ ಅವಶ್ಯಕತೆ ಇದೆ. ಅದಕ್ಕಾಗಿ ಸುಮಾರು 10-15 ಜನ ಕುಳಿತುಕೊಳ್ಳುವ ಬೋಟ್ಗಳನ್ನು ಕೂಡ ಸದಲ್ಗ ಭಾಗದಲ್ಲಿ ಮತ್ತು ಜನ್ವಾಡ್ ಗ್ರಾಮಗಳಿಗೆ ನೀಡಲಾಗುತ್ತಿದೆ. ಅದನ್ನು ಸ್ಥಳೀಯರು ಪಡೆಯಬೇಕು ಎಂದು ತಿಳಿಸಿದರು. ಬಸವರಾಜ್ ಹಣ್ಬರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಹಾಲಿ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಪ್ರವಾಹ ಬಂದ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಪ್ರವಾಹದ ಸಂದರ್ಭದಲ್ಲಿ ಪ್ರತಿದಿನ 1,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದರು. ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ವಿಶೇಷವಾಗಿ ಗಣೇಶ್ ಹುಕ್ಕೇರಿ ಬರಬೇಕಾಗಿತ್ತು, ಅವರು ಬಂದ ಅದನ್ನ ಹಂಚಿಕೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅನಿವಾರ್ಯ ಕಾರಣದಿಂದ ಅವ್ರು ಬೆಂಗಳೂರಿಂದ ಬಾಂಬೆಗೆ ಹೋದ ಒಂದು ಕೆಲಸ ನಿಮಿತ್ತವಾಗಿ ದೀಪಾವಳಿಗಿಂತ ಮುಂಚಿತವಾಗಿ ನಾವು ಕೊಡ್ಬೇಕಂತ ವಿಚಾರ ಮಾಡಿದ್ವಿ. ಆದ್ರೆ ನಮಗ ಮಳಿ ಬಿಡಲಿಲ್ಲ, ಮತ್ತೆ ಮೈಲಿನ ಮಳಿ ಬಂದದನ್ನ ನಾವು ಕಡೆಗೆ ವಿಚಾರ ಮಾಡಿದ್ವಿ. ದೀಪಾವಳಿ ಆದ್ಮೇಲೆ ಕೂಡ ನನ್ನ ವಿಚಾರ ಇದ್ರು ದೀಪಾವಳಿ ಹೋಗಿ ಮೊದಲೇ ಹೆಣ್ಮಕ್ಳಿಗೆ ಬಂದ ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ವಿಚಾರ ಮಾಡಿದ್ವಿ. ಅದು ಸಾಧ್ಯ ಆಗಲಿಲ್ಲ. ಆದ್ರೆ ಇವತ್ತ ಸುಮಾರು ನೀವು ಸದಲ್ಗ ಊರಾಗ 800 ಜನರಿಗೆ ಊರಿಗ್ರಸ್ತ ಜನರಿಗೆ ಒಂದು ಯಾದಿ ತಯಾರು ಮಾಡಿದ ಪ್ರಕಾರ ನಾವು ಕೊಡ್ತಾ ಇದ್ದೀವಿ. ಒಂದು ಹೇಳ್ತೇನೆ, 800 ಅಂತ ನಾವೇನು ಇಲ್ಲಾಗಿಲ್ಲ. ಇನ್ನೂ ಯಾರೇ ಕೂಡದಲ್ಲಿ ಗಿಡಸ್ಥರು ಅವರಿಗೆ ಸಿಕ್ಕಿದ್ದಿಲ್ಲ ಅಂದ್ರೆ ನಮ್ಗೆ ಹೇಳಿ ಅದನ್ನು ಕೂಡ ಮುಟ್ಟುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದರಲ್ಲಿ ನಾವು ಹಿಂದೆ ಬೀಳಂಗಿಲ್ಲ. ಈಗಾಗಲೇ ಸರ್ಕಾರ ಕಡೆಯಿಂದ ನಿಮ್ಗೆ ಏನ್ ಸಹಾಯ ಬರಬೇಕಾಗಿತ್ತು ಪ್ರಾಮಾಣಿಕವಾಗಿ ಅದನ್ನ ಮಾಡಾಕಿದ್ದೀವಿ. ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಹಿರಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಪುರಸಭೆ ಸದಸ್ಯರು ಎಲ್ಲರೂ ಕೂಡ ಅದನ್ನ ಹಂಚಿಕೆ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಈ ತೋರ್ಪಟ್ಟೆಯಿಂದ ಜನರನ್ನು ತೆಗಿಬೇಕಾದ್ರೆ ಬಹಳ ರಾಸ ಇದೆ. ನಾನು ಫೋನ್ ಮಾಡ ಬರ್ತಿದ್ವು ನಾಗಿನ ಮೇಲೆ, ನಾವು ಕೂಡಗ್ರಸ್ತ ಹೊಳಿಕಾರಿಗೆ ಸಿಕ್ಕೊಂಡಿದ್ದೆವು, ನಮ್ಮನ್ನ ಹೊರಗೆ ತೆಗೀರಿ ಅಂತ ಹೇಳಿ. ಅವಾಗ ಸರ್ಕಾರ ಕಡೆಯಿಂದ ಎಂತ ಬೋಟ್ ಬರಬೇಕಾಗಿತ್ತು ಅದು ಬಂದಿದ್ದಿಲ್ಲ. ಆದರೂ ಪ್ರಯತ್ನ ಮಾಡಿ ನಾವು ಬೋಟ್ ಕಳಿಸಿ ಆ ಜನರನ್ನು ಹೊರಗೆ ತೆಗೆಯುವಂತ ಪ್ರಾಮಾಣಿಕವಾದ ಕೆಲಸ ನಮ್ಮ ಕಾರ್ಯಕರ್ತರು ಕಡೆ ಸಿಕ್ಕಿರಿ ಮಾಡಿದ್ದಾರೆ. ಇದು ಕಾಯಿ ಮಾಡಿ ನಿಮ್ದು ಇದೊಂದು ಪೂರ್ವಗ್ರಸ್ತ ನದಿ ನದಿ ಇರ್ತಾರಲ್ಲ ಅವ್ರಿಗೊಂದು ಪೂರ್ ತಂದಿವ್ ನಾವು ಆ ಬೋಟ್ ಅನ್ನ ಹೋಗಿ ಅಂತ ಹೇಳಿದ್ವಿ. ಈಗಾಗಲೇ ಮೊಹಮ್ಮದ್ ಅಸ್ಬಾರ್ ನೋಡಿದ್ರು ಸುಮಾರು ಒಂದು 10-15 ಜನ ಕುತ್ಕೊಳ್ತಾರ. ಅದನ್ನ ನಾವು ಕಮಿಟಿ ಅವ್ರಿಗೆ ಕೊಟ್ಬಿಡ್ತೀವಿ. ಆ ಕಮಿಟಿ ಅವ್ರು ಮಾಡಿ ಆ ಕಮಿಟಿನ ಅದನ್ನ ಸಂಪಾದಿಸ್ತೀವಿ. ಅದಕ್ಕೆ ಟ್ರೈನಿಂಗ್ ಕೊಡಾಕ ಹೋಗೋದ್ರಿಂದ ಒಬ್ಬರು ಮನುಷ್ಯ ಬರ್ತಾರೆ. ಈಗ ಅತನೇ ಕಾಪಾಡ ಕ್ಷೇತ್ರ ನಾಲ್ಕು ಕಡೆ ಬಂದು ಹೋಗಿದಾರು. ಈಗ ನಮ್ಮಲ್ಲಿ ಇನ್ನೊಂದು ಬೋಟ್ ಹೋಗಿಲ್ಲ, ದಯವಿಟ್ಟು ಅದ್ ಬೋಟ್ ಹೋಗಿ. ನಾಳೆ ಈ ರೀತಿಯಿಂದ ಮೇಲೆ ಬೋಟ್ ಕೊಡೋದು ಬೇಡ. ಸಣ್ಣ ಸುರಕ್ಷಿತವಾಗಿ ಹೇಳಿ 30 HP ಮೋಟರ್ ಇತ್ತದ. ಅದ NDRF 10 HP ಮೋಟರ್ ಬರೀ ಅದ್ರಲ್ಲಿ 4 ಮಂದಿ ಅವರೇ ಇರ್ತಾರೆ ಒಳ್ಳೆಯವ್ರ ಹೊರಬರೇ 4 ಮಂದಿ ತಗೊಂಡು ಬರ್ತಾರೆ. ಇದು ದೊಡ್ಡ ಬೋಟ್ ತರ್ತೀವು ಎಲ್ಲ ಕಡೆ ಕೊಡಕತ್ತಿವಿ. ಜನವಾಡಕ ಸದಲ್ಗ ಈ ಭಾಗದಾಗ ಮನೆ ಕೊಡ್ತಾರ ನಮ್ಗೇನು ಬೇಡ ಅಂದ್ರು. ಹಾಗೆ ದಯವಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ, ಪುರಸಭೆ ಸದಸ್ಯರಲ್ಲಿ ತಕ್ಷಣ ಬೋಟ್ ತಗೊಂಡು ಬಂದ ಒಂದು ವ್ಯವಸ್ಥಿತ ಎಲ್ಲರಿಗೂ ಆದಾಗ ನೀರಿ ಮತ್ತೊಂದು ಟ್ರೈನಿಂಗ್ ಕೊಡ್ತೀವಿ ನಾವು. ಆ ಟ್ರೈನಿಂಗ್ ಕೊಡ್ತಾರೆ ನಾವು ಅದನ್ನು ಆಪರೇಟ್ ಮಾಡ್ತ ಅಂದ್ರೆ ನಿಮ್ಗ ಸರ್ಕಾರಕ್ಕೆ ಕೈಗೊಳ್ಳುವಂತ ಅವಶ್ಯಕತೆ ನಿಮ್ಗೆ ಇನ್ನು ಮುಂದೆ ಬೀಳಂಗಿಲ್ಲ. ಆ ಒಂದು ದೂರದೃಷ್ಟಿ ಇಟ್ಟ ಅದನ್ನ ನಾವು ಇವತ್ತು ಮಾಡಿದೀವಿ. ಅದಕ್ಕೆ ಇವತ್ತ ಇಷ್ಟೊಂದು ಗುರುಪಿನಿಂದ ನಾವಂದ್ರೆ 400 ಕೊಡ್ರಿ, ಆಮೇಲೆ ಮತ್ತೆ 400 ಕೊಡ್ತೇನೆ ಅಂತ ಹೇಳಿದ್ವಿ. ಏ ಇಲ್ಲ ನೀವು ಕೊಡ್ರಿ, 800 ಕೊಡ್ರಿ ನಾವು ಅಂತೀವೋ ಇಲ್ಲ ನಾವೇ ಅಂತ ಇಲ್ಲ. ಅದಕ್ಕೆ ಮತ್ತೆ 800 ಎಲ್ಲ ನೀಡಿ ರಾತ್ರಿ ಬಂದಾಗ
ಚೀಲದಾಗೆಲ್ಲ ಒಂದು ಚೀಲದಾಗ ಹಾಕಿ ಎಲ್ಲರಿಗೂ 800 ಮಂದಿ ಕೊಟ್ಟಿದ್ದೆವು. ಮತ್ತೆ ಏನಾದ್ರೂ ಕೆಡಿಸಿದ ಕೊಡ್ತಾ ಇದ್ದೆ. ನೀವೇನು ಯಾರೇನ ಅಂದೋದು ಬೇಡ, ಅಥವಾ ನಮಗ್ ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಿಲ್ಲ ಅಂತ ನಾನು ನಾಳೆ ಚುನಾವಣೆಗೆ ಬಂದಾಗ ನಮ್ಗೆ ಹೊರಡ್ಬೇಕು. ಏ ನಮ್ಗೇನು ಕೊಟ್ಟಿದೆ ಅಂತ ಹಿಂಗೆ ಅನ್ನೋದು ಬೇಡ. ಯಾರಿಗೆ ಕೊಟ್ಟಿಲ್ಲ ಅವ್ರು ಹೇಳಿ ಅದು ಮುಗಿಸು ಅಂತ ಮಾಡ್ತೀವಿ ಕೇಳಿ ಜನತೆಗೆ ಮಾತಾಡ್ತಾ. ಈಗ ಮನೆ ಕೊಡ ಊರಿಗೆ ಒಂದು ಹೋಗಿ ಇಟ್ಟು ಇದೊಂದು ಪ್ರಬಂಧ ತಾವೆಲ್ಲರೂ ಬಂದಿದ್ದೀರಿ. ಒಂದು ಪ್ರಾಯೋಗಿಕವಾಗಿ ಸುಮಾರು 16,000 ಜನ ಕೊಡ್ತಾ ಇದ್ದೀವಿ. ಯಾರ್ಯಾರ ಊರುಗಳಲ್ಲವೋ ಇಂಗಡಿಗೆ ಹಿಡ್ಕೊಂಡು ಚೆನ್ನೈ ಮಾಡಿದ್ದಂಗ 16,000 ಕಿಟ್ಗಳು ಈಗಾಗಲೇ ಕೂಡ ಪ್ರಾರಂಭ ಮಾಡಿದೆವು. ಇದು ಸಂಪೂರ್ಣವಾಗಿ ಎಲ್ಲರ ಕೊಡ್ತಾ ಇದ್ದೀವಿಕ್ಕಿಂತ 14,000 ಕಿಟ್ ಕೊಡ್ತಾ ಇದ್ದೇವೆ. ಇಷ್ಟೊಂದು ದೊಡ್ಡ ಪ್ರಮಾಣದಾಗ ನಮ್ಮ ಕಾರ್ಯಕರ್ತರು ಎಲ್ಲರೂ ಹಣ ಸಂಗ್ರಹಣೆ ಮಾಡಿ ನಾವು ಅಂತ ಸ್ವಲ್ಪ ಕೈ ನುಡ್ಕಿ ಎಲ್ಲರೂ ಕೊಡ್ಕೊಂಡು ಅವ್ರಿಗೆ ಜನರಿಗೆ ಇವತ್ತ ಯಾಕಂದ್ರೆ ಮಳೆ ಆಗಿದೆ, ದಿವಸ ಮಳೆ ಆಗಿದೆ, ದಿವಸ ಮಳೆ ಆಗಿದೆ, ಹೊಲದಾಗ ನೀರು ನಿಂತಿರೋ ಕೆಲಸಕ್ಕೆ ಹೋಗಕ್ ಆಗಾಗಿಲ್ಲ. ಈ ಸಂದರ್ಭದಲ್ಲಿ ಅರುಣ್ ದೇಸಾಯಿ, ಕುಮಾರ್ ಬದ್ನಿಕಾಯ್, ಪಿರ್ಗೌಡ ಪಾಟೀಲ್, ಪ್ರಕಾಶ್ ಅನೂರೆ, ಭೀಮರಾವ್ ಮಾಳಗೆ, ಅಭಿಜಿತ್ ಪಾಟೀಲ್, ಉದಯ್ ಬದ್ನಿಕಾಯ್, ಸಂತೋಷ್ ನವಲೆ, ಸತೀಶ್ ಸುಮೇರು ಪಾಟೀಲ್, ರಾವ್ಸಾಬ್ ಮೇಲಾಳೆ, ಉದಯ್ ಪಾಟೀಲ್, ರಂಜಿತ್ ಪಾಟೀಲ್, ತಮ್ಮಣ್ಣ ಭೋಗ್ಲೆ, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸದಲ್ಗಾ ಪಟ್ಟಣದ ಗ್ರಾಮಸ್ಥರು ಉಪಸ್ಥಿತರಿದ್ದರು.